2016 ಕ್ವೆಶ್ಚನ್ ಪೇಪರ್ ನೋಡಿ. ತುಂಬಾ ಸಿಂಪಲ್ ಕ್ವೆಶ್ಚನ್, ಓಕೆನಾ? ಒಂದು ಎರಡು ಮೂರು ಅಡ್ಜಸ್ಟ್ಮೆಂಟ್, ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಇಲ್ಲ ಅಂದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. Guys, ಈ ಕ್ವಶನ್ ಅನ್ನ ಪಿಕ್ ಆಗೋದೋಣ. ಫ್ರಮ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ, ಕಂಪ್ಯೂಟ್ ದ ಟ್ಯಾಕ್ಸ್ ಪೇಬಲ್ ಬೈ ಶ್ರೀ ಲಕ್ಷ್ಮೀ ನಾರಾಯಣ ಕಂಪನಿ, ಕೀಪಿಂಗ್ ಇನ್ ವ್ಯೂ ಆಫ್ ಪ್ರೊವಿಷನ್ ಆಫ್ ಮ್ಯಾಟ್ ಅಂಡ್ ಸೆಕ್ಷನ್ 115 ಜೆಬಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2015-16 ಅಂತ ಮಾಡ್ಕೊಳ್ಳಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್ಸ್ ಬಿಸ್ನೆಸ್ ಕೊಡಿ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಪೇಡ್ ರಿಲೇಟಿಂಗ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಡಿಪ್ರಿಸಿಯೇಷನ್, ಪ್ರಪೋಸ್ ಡಿವಿಡೆಂಡ್, ಇನ್ಕಮ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್. ಕ್ರೆಡಿಟ್ ಸೈಡ್ ಸೇಲ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38, ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂಡ್ ಅದರ್ ಇನ್ಫಾರ್ಮೇಶನ್. ದಿ ಕಂಪನಿ ರಿವ್ಯಾಲ್ಯೂಡ್ ಅಸೆಟ್ಸ್ ಫ್ರಮ್ 2 lakhs ಟು 4 lakh. The depreciation allowable under IT tax is 1 lakh. Brought forward losses as per books 2,50,000. Brought forward depreciation as per accounts ₹60,000. Brought forward unabsorbed depreciation 1,10,000. ಇಲ್ಲಿ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ 1,10,000 ಏನು ಅಂತ ಕೊಟ್ಟಿಲ್ಲ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಹೇಳಿ. ಸೊ ಅದನ್ನೇ ಮಾಡಬೇಕು ಅಂತ ಹೇಳ. ಈಗ ಫಸ್ಟ್ ನೆಟ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅವನು ಕೇಳಿರೋ ಕ್ವಶನ್ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ದ ಪ್ರೊವಿಷನ್ ಆಫ್ ಮ್ಯಾಟ್ ಅಂತ ಹೇಳಿದ್ದಾನೆ. ಮ್ಯಾಟ್ ಪ್ರೊವಿಷನ್ ಪ್ರಕಾರ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು ಅಂದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ಬೇಕು. ಬುಕ್ ಪ್ರಾಫಿಟ್ ಎಷ್ಟಿದೆ ಅಂದ್ರೆ 5,74,000 ರುಪೀಸ್ ಇದೆ, ಕರೆಕ್ಟಾ? ಈ 5,74,000 ಗೆ ಏನೇನ್ ಐಟಮ್ಸ್ ಇದೆ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ 1,20,000 ರುಪೀಸ್ ಇದೆ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಇದೆ, 2,60,000 ಇದೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಆಯ್ತು, ಪ್ರಪೋಸ್ ಡಿವಿಡೆಂಡ್ ಆಯ್ತು, ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 1,70,000 ಅಂತ ಇದೆ, ಓಕೆನಾ? ಅದು ಬಿಟ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ತಗೊಳ್ಳೋದಿಲ್ಲ, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್ಸ್ ತಗೊಳ್ಳೋದಿಲ್ಲ. ರೈಟ್ ಸೈಡ್ ಬರೋಣ. ರೈಟ್ ಸೈಡ್ ಬಂದ್ರೆ ಈಗ ಈ ಐಟಮ್ ಎಲ್ಲ ನಿಲ್ ಅಂತ ಹಾಕೋಣ ಅಲ್ವಾ? ನಿಲ್ ನಿಲ್. ಸೊ ಟೋಟಲ್ ಮಾಡಿದ್ರೆ ಇಟ್ ಕಮ್ಸ್ ಟು 5,50,000. 5,50,000 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 11,24,000 ರುಪೀಸ್ ಬರುತ್ತೆ. ಈಗ ಅಮೌಂಟ್ ವಿತ್ಡ್ರಾನ್ ಫ್ರಮ್ ರಿಸರ್ವ್ಸ್ ಏನು ಇಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 38 ಅಂತ ಇದೆ. ಏನ್ ಸರ್ ಇದು ಸೆಕ್ಷನ್ 10 ಸಬ್ ಸೆಕ್ಷನ್ 38 ಅಂದ್ರೆ ಏನು? ಸಪೋಸ್ ಈ ಕಂಪನಿ ಏನಾದ್ರು ಬೇರೆ ಯಾವ್ದಾದ್ರು ಕಂಪನಿದು ಈಕ್ವಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಂಡು ಸೇಲ್ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ಸ್ ಅಥವಾ ಗೇನ್ ಅಂತ ಏನಿದೆ ಅದನ್ನ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 38 ಅಂತ ಮಾಡ್ತೀವಿ. ಸೇ ಇದು ಆಕ್ಚುಯಲ್ ಆಗಿ 10 ಸಬ್ ಸೆಕ್ಷನ್ 38 1,00,000 ರೂಪಾಯಿ ವರೆಗೂ ಮ್ಯಾಕ್ಸಿಮಮ್ 1,00,000 ರೂಪಾಯಿ ಈಕ್ವಿಟಿ ಶೇರ್ಸ್ ನ ಮಾರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ರೆ ಎಕ್ಸೆಂಪ್ಷನ್ ಆಗುತ್ತೆ. 1,00,000 ರೂಪಾಯಿಗಿಂತಲೂ ಜಾಸ್ತಿ ಬಂದ್ರೆ ನಾವು ಅದನ್ನ ಟ್ಯಾಕ್ಸ್ ಮಾಡ್ತೀವಿ, ಅಂದ್ರೆ ಕಂಪನಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆಲ್ರೆಡಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡಿರೋದ್ರಿಂದ ಆ ಅಮೌಂಟ್ 3,00,000 ರೂಪೀಸ್ ಏನಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು ನೆಟ್ ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಆಲ್ರೆಡಿ ಅದರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ತಗೊಳ್ಳೋದಿಲ್ಲ, ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಯಾವ್ದು ಇಲ್ಲ, ಓಕೆನಾ? ಇನ್ನೊಂದಿದೆ, ಯಾವ್ದದು ಅಂದ್ರೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ 30,000 ರುಪೀಸ್ ಇದೆ, ಅದನ್ನ ನಾವು ಇಲ್ಲಿ ತಗೋಣ. ಯಾಕೆಂದ್ರೆ
ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರೋದ್ರಿಂದ ಅದರ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ. ಅಲ್ಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಷನ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 38 ಅದು ಕೂಡ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಕೂಡ ಟ್ಯಾಕ್ಸಬಲ್ ಆಗಿರೋದ್ರಿಂದ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಏನ್ ತಗೊಳ್ತೀವಿ? ಎಕ್ಸೆಂಪ್ಟೆಡ್ ಇನ್ಕಮ್ ಮಾತ್ರ ತಗೊಳ್ತೀವಿ. ನೀವು ಕೇಳ್ಬೋದು ಕ್ವಶನ್, ಸರ್ ಎಕ್ಸೆಂಪ್ಟ್ ಅಂತ ಹೇಳಿದನಲ್ವಾ ಅಲ್ಲಿ ಅಂತ. ಈ 1038 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಈ 1038 ಅಲ್ಲಿ 1 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಬಂದ್ರೆ ಟ್ಯಾಕ್ಸಬಲ್, 1 ಲಕ್ಷ ರೂಪಾಯಿಗಿಂತಲೂ ಅಥವಾ ಅದಕ್ಕಿಂತಲೂ ಕಡಿಮೆ ಬಂದ್ರೆ ಎಕ್ಸೆಂಪ್ಟೆಡ್ ಆಗುತ್ತೆ. ಇಲ್ಲಿ ಸಪೋಸ್ ಅನ್ನು 1 ಲಕ್ಷ ಅಥವಾ 85,000 90,000 99,000 ಕೊಟ್ಟಿದ್ರು ಇಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ತಗೊಳ್ತಾ ಇದ್ವಿ. ಆದ್ರೆ ಇಲ್ಲಿ 3 ಲಕ್ಷ ರೂಪಾಯಿ ಅಂದ್ರೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಆಗಿರುವುದ್ರಿಂದ ಅದು ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ಇದೇ ಕ್ವಶನ್ ಅನ್ನ ಬೇಕಾದ್ರೆ ಈ ತರ ಹೇಳ್ಬೋದು. ಏನಂತ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 38 ಅಂತ ಹೇಳಿ 30,000 ರೂಪೀಸ್ ಕೊಟ್ಟಿದ್ದ. ಆಗ ಆ 30,000 ರೂಪೀಸ್ ನ ಇಲ್ಲಿ ತಗೊಳ್ತಾ ಇದ್ದೀವಿ. ಒಂದು. ಎರಡನೇದು, ಡೆಬಿಟ್ ಬಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಪೇಡ್ ರಿಲೇಟಿಂಗ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಇದೆ. ಆಗ ನೋಡಿ, ಆ 30,000 ರೂಪಾಯಿ ಎಕ್ಸೆಂಪ್ಟ್ ಆದ್ರೆ ಅದ್ರ ಮೇಲೆ ಕಟ್ಟಿರೋ ಟ್ಯಾಕ್ಸ್ ಕೂಡ ಏನಾಗಿರುತ್ತೆ? ಎಕ್ಸೆಂಪ್ಟ್ ಆಗಿರುತ್ತೆ. ಅವಾಗ ಅದನ್ನು ಕೂಡ ತಗೊಳ್ತಾ ಇರ್ತೀವಿ. ಅರ್ಥ ಆಗ್ತಿದ್ಯಾ? ಯಾವ ರೀತಿ ಇಲ್ಲಿ ಡಿವಿಡೆಂಡ್ ಪೇಮೆಂಟ್ ಟ್ಯಾಕ್ಸ್ ಅಕ್ಕಡೆ ತಗೊಂಡ್ಬಿಡ್ತಾ ಇದ್ವಿ. ಆದ್ರೆ ಇಲ್ಲಿ 3 ಲಕ್ಷ ರೂಪಾಯಿ ಆಗಿರೋದ್ರಿಂದ 1 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಆಗಿರೋದ್ರಿಂದ ಅದನ್ನ ಟ್ಯಾಕ್ಸ್ ಮಾಡ್ತೀವಿ. ಸೊ ಅಲ್ಲಿಗೆ ಕ್ರೆಡಿಟ್ ಸೈಡ್ ಮುಗೀತು. ಈಗ ಅಡ್ಜಸ್ಟ್ಮೆಂಟ್ಸ್ ಬರೋಣ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ? ದಿ ಕಂಪನಿ ರಿವ್ಯಾಲ್ಯೂಡ್ ಇಟ್ಸ್ ಅಸೆಟ್ಸ್ ಫ್ರಮ್ 2 ಲ್ಯಾಕ್ ರೂಪೀಸ್ ಟು 4 ಲ್ಯಾಕ್ಸ್ ಅಂತ ಹೇಳ್ತಾರೆ. ಅಲ್ಲಿಗೆ ಅವರು ಡಿಪ್ರಿಸಿಯೇಷನ್ ಮಾಡ್ಬೇಕಾದ್ರೆ 1,70,000 ರೂಪಾಯಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ರಿವ್ಯಾಲ್ಯೂಡ್ ಅಸೆಟ್ಸ್ ಮೇಲೂ ಮಾಡಿಬಿಟ್ಟಿರ್ತಾನೆ. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ರೂಲ್ ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನ್ ಏನು ರಿವ್ಯಾಲ್ಯೂ ಮೇಲೆ ಏನಾದರೂ ಡಿಪ್ರಿಸಿಯೇಷನ್ ತಗೊಂಡಿದ್ರೆ ಆ ರಿವ್ಯಾಲ್ಯೂ ಮೇಲೆ ಆಗಿರ್ತಕ್ಕಂತ ಅಸೆಟ್ ಮೇಲೆ ಆಗಿರೋ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿ ಅಂತ ಹೇಳುತ್ತೆ, ಲೆಸ್ ಮಾಡಿ ಅಂತ ಹೇಳುತ್ತೆ. ಈಗ ನಾವು ಇನ್ನೊಂದ್ಸರಿ ಹೇಳಲಾ? ಇನ್ನೊಂದ್ಸರಿ ಹೇಳಿ ನೋಡಿ. ಫಸ್ಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಎಷ್ಟು ಇದೆ? 1,70,000 ಇದೆ. ಈ ಬುಕ್ಸ್ ಅಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ತಗೊಂಡಿದ್ದಾರೆ? 1,70,000 ತಗೊಂಡಿದ್ದಾರೆ. ಇದು ಈ 1,70,000 ಏನಾಗಿದೆ ಅಂದ್ರೆ, ಡಿಪ್ರಿಸಿಯೇಷನ್ ನಾರ್ಮಲ್ ನಮ್ಮ ಹತ್ರ ಇರ್ತಕ್ಕಂತ ಅಸೆಟ್ಸ್ ಹಾಗೆ ನಮ್ಮ ಹತ್ರ ಇರ್ತಕ್ಕಂತ ಯಾವ್ದೋ ಒಂದು ಅಸೆಟ್ ಬೆಲೆ 2 ಲ್ಯಾಕ್ ರೂಪೀಸ್ ಇಂದ ಎಷ್ಟಾಗಿದೆ ಅಂತೆ? 4 ಲ್ಯಾಕ್ ರೂಪೀಸ್ ಆಗಿದೆ ಅಂತೆ. ಆ 4 ಲ್ಯಾಕ್ಸ್ ಮೇಲೂ ಕೂಡ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾನೆ, ಅಂದ್ರೆ ರಿವ್ಯಾಲ್ಯೂ ಮೇಲೂ ಕೂಡ ಮಾಡಿಬಿಟ್ಟಿದ್ದಾನೆ. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಡಿಪ್ರಿಸಿಯೇಷನ್ ರಿವ್ಯಾಲ್ಯೂ ಅಸೆಟ್ಸ್ ಮೇಲೆ ತಗೊಳ್ಬಾರ್ದು. ಅರ್ಥ ಆಗ್ತದ್ಯಾ? ತಗೊಳ್ಬಾರ್ದು. ಹಾಗಾದ್ರೆ ನೋಡಿ, 2 ಲ್ಯಾಕ್ ರೂಪೀಸ್ ಅಸೆಟ್ ಎಷ್ಟಾಗಿದೆ? 4 ಲ್ಯಾಕ್ ರೂಪೀಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 50% ಅಷ್ಟು ಜಾಸ್ತಿ ಆಗಿದೆ. ಹಾಗಾದ್ರೆ ನಮಗೆ ಟೋಟಲ್ ಡಿಪ್ರಿಸಿಯೇಷನ್ ಬುಕ್ ಅಲ್ಲಿ 1,70,000 ಆಗಿದೆ, ಇದರಲ್ಲಿ 50% ಅಷ್ಟು ಏನಾಗಿದೆ? ಜಾಸ್ತಿ ತಗೊಂಡಿದ್ದೀವಿ. ಅಲ್ಲಿಗೆ 50% ಎಷ್ಟಾಗುತ್ತೆ ಅಂದ್ರೆ 85,000 ರೂಪೀಸ್ ಆಗುತ್ತೆ. ಕರೆಕ್ಟಾ? ಸೊ ಇನ್ನೊಂದ್ಸರಿ ಹೇಳಲಾ? ನೋಡಿ, ಡಿಪ್ರಿಸಿಯೇಷನ್ ಇಲ್ಲಿ 1,70,000 ರಿವ್ಯಾಲ್ಯೂಡ್ ಅಸೆಟ್ ಮೇಲೂ ತಗೊಂಡಿದ್ದಾನೆ, ಮಾಮೂಲಿ ಅಸೆಟ್ ಮೇಲೂ ತಗೊಂಡಿದ್ದಾನೆ. ರಿವ್ಯಾಲ್ಯೂ ಆಗಿರ್ತಕ್ಕಂತ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರ ಮೇಲೂ ಏನ್ ಮಾಡಿದ್ದಾನೆ? ತಗೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ. ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಾವು ಎಷ್ಟು ಅಸೆಟ್ ಇಂದ ಎಷ್ಟು ಜಾಸ್ತಿ ಆಗಿದೆ? 2 ಲ್ಯಾಕ್ಸ್ ಇಂದ 4 ಲ್ಯಾಕ್ಸ್ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 50% ಜಾಸ್ತಿ ಆಗಿದೆ. ಹಾಗಾದ್ರೆ 50% ಅಷ್ಟು ಡಿಪ್ರಿಸಿಯೇಷನ್ 1,70,000 ಅಲ್ಲಿ 50% ಅಷ್ಟು ರಿವ್ಯಾಲ್ಯೂ ಅಸೆಟ್ ಮೇಲೆ ಆಗಿರೋ ಡಿಪ್ರಿಸಿಯೇಷನ್. ಆ ರಿವ್ಯಾಲ್ಯೂ ಅಲ್ಲಿ ಆಗಿರ್ತಕ್ಕಂತ ಡಿಪ್ರಿಸಿಯೇಷನ್ ಅನ್ನ ನಾವು ಯಾವಾಗ್ಲೂ ಮೈನಸ್ ಮಾಡಬೇಕಾಗುತ್ತೆ. ಹಾಗೆ ಅರ್ಥ ಆಯ್ತಾ ಇದು? ಓಕೆ, ಫೈನ್. ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್, ಅದರ ಪಾಯಿಂಟ್ ಅಲ್ಲೇ ಡಿಪ್ರಿಸಿಯೇಷನ್ ಅಲೋಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1 ಲ್ಯಾಕ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ತಗೋಬೇಡಿ. ಕಾರಣ ಏನು ಅಂದ್ರೆ, ಆಸ್ ಪರ್ ಐಟಿ ರೂಲ್ಸ್ ನ ನಾವು ತಗೊಳ್ಳೋದಿಲ್ಲ ಇಲ್ಲಿ. ಓಕೆನಾ? ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಎಷ್ಟಿದೆಯಪ್ಪ ಅಂದ್ರೆ 2,50,000 ಇದೆ. ಹಾಗೆ ಬ್ರಾಡ್ ಫಾರ್ವರ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 60,000 ಇದೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ? 60,000 ಕಡಿಮೆ ಬರುತ್ತೆ. 60,000 ನಾವು ಮೈನಸ್ ಮಾಡಬಹುದು.
ಇನ್ನ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ 1,10,000 ರುಪೀಸ್ ನ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅದು ಆಸ್ ಪರ್ ಐಟಿ ರೂಲ್ಸ್ ಆಗಿದೆ. ಈಗ 1,45,000 ರುಪೀಸ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 9,79,000 ರುಪೀಸ್ ಬರ್ತಾ ಇದೆ. ಓಕೆ, ಇದರ ಮೇಲೆ 18.5% ಅಷ್ಟು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. 1,81,115 ರುಪೀಸ್ ಬರುತ್ತೆ. ಸರ್ಚಾರ್ಜ್ ಏನಂಗಿಲ್ಲ. ಕಾರಣ ಏನು ಅಂದ್ರೆ ನಮ್ಮ ಟೋಟಲ್ ಇನ್ಕಮ್ ಬುಕ್ ಪ್ರಾಫಿಟ್ 1 ಕೋಟಿ ಜಾಸ್ತಿ ಇಲ್ಲ. ಸೊ ಅಲ್ಲಿಗೆ 1,18,115. ಇದರ ಮೇಲೆ ಎಸ್ಎಸ್ ಮಾಡೋಣ. 1,81,115 ಇಂಟು 4% 7,247 or 245. ಅಲ್ಲಿಗೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಎಷ್ಟು ಬರುತ್ತೆ? 1,88,360 ರುಪೀಸ್ ಬರುತ್ತೆ. ಇದು 2016 ಅಲ್ಲಿ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪಾಯಿಂಟ್ ಏನಪ್ಪ ಅಂದ್ರೆ ದಯವಿಟ್ಟು ನಾಪ್ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 38. ಈ 1038 1,00,000 ಜಾಸ್ತಿ ಇದ್ರೆ ಟ್ಯಾಕ್ಸಬಲ್. ಅಲ್ಲಿಗೆ ಆ ಇನ್ಕಮ್ ಮೇಲೆ ಕಂಪನಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಆಸ್ ಪರ್ ಮ್ಯಾಟ್ ರೂಲ್ಸ್ ಪ್ರಕಾರ. ಸಪೋಸ್ ಅದೇ ಎಲ್ ಟಿ ಸಿ ಜಿ 1038 ಅಲ್ಲಿ 1,00,000 ಕಡಿಮೆ ಬಂದಿದ್ರೆ ಅದನ್ನ ಎಕ್ಸೆಂಪ್ಷನ್ ತಗೊಳ್ತಾ ಇದ್ವಿ. ಮ್ಯಾಟ್ ರೂಲ್ಸ್ ಪ್ರಕಾರ ಏನೋ ಎಕ್ಸೆಂಪ್ಟೆಡ್ ಇನ್ಕಮ್ ಅಲ್ಲಿ ತೋರಿಸ್ತಾ ಇದ್ವಿ. ಕ್ಲಿಯರ್? ಅದೊಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ ಅಸೆಟ್ ರಿವ್ಯಾಲ್ಯೂ ಆಗಿದೆ 2 lakhs ಇಂದ 4 lakhs ಆಗಿದೆ. ಆದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಬರೀಬೇಕಾದ್ರೆ 1,70,000 ರುಪೀಸ್ ಡಿಪ್ರಿಸಿಯೇಷನ್ ಅಲ್ಲಿ ರಿವ್ಯಾಲ್ಯೂ ಆಗಿರ್ತಕ್ಕಂತ ಅಸೆಟ್ ಡಿಪ್ರಿಸಿಯೇಷನ್ ಕೂಡ ಸೇರ್ಕೊಂಡಿದೆ. ಎಷ್ಟು ಸೇರ್ಕೊಂಡಿದೆ ಅಂತ ಹೇಳಿದ್ರೆ 50% ಸೇರ್ಕೊಂಡಿದೆ. ಹೆಂಗ್ ಗೊತ್ತಾಯ್ತು? ಅಸೆಟ್ ನೋಡಿ ಎಷ್ಟಿಂದ ಎಷ್ಟು ಜಾಸ್ತಿ ಆಗಿದೆ, 2 lakhs ಇಂದ 4 lakhs ಜಾಸ್ತಿ ಆಗಿದೆ. ಅಂದ್ರೆ ಅರ್ಧದಷ್ಟು ಜಾಸ್ತಿ ಆಗಿದೆ, 50% ಅಷ್ಟು ಜಾಸ್ತಿ ಆಗಿದೆ. ಹಾಗಾದ್ರೆ ಈ 1,70,000 ಡಿಪ್ರಿಸಿಯೇಷನ್ ಅಲ್ಲಿ ರಿವ್ಯಾಲ್ಯೂ ಆಗಿರೋ ಡಿಪ್ರಿಸಿಯೇಷನ್ 85,000 ರುಪೀಸ್ ನ ನಾವು ಮೈನಸ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಬಂತ. ಇದು ಎರಡು ಪಾಯಿಂಟ್ ತುಂಬಾ 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 ಇಂಪಾರ್ಟೆಂಟ್. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಾರಿಫೈ ಮಾಡ್ತೀನಿ. ಓಕೆನಾ?